ಎಂಎಲ್ಸಿ ಚುನಾವಣೆಗೂ ಈಗ ನಡೆಯುವ ಚುನಾವಣೆಗೂ ಸಂಬಂಧ ಇಲ್ಲ. ಎಂಎಲ್ಸಿ ಚುನಾವಣೆಯಲ್ಲಿ ಏನ್ ನಡೀತು ಅನ್ನೋದು ಎಲ್ಲರಿಗೂ ಗೊತ್ತು. ಅದೊಂದು ಕುತಂತ್ರದ ಎಂಎಲ್ಸಿ ಚುನಾವಣೆ ಕುತಂತ್ರ ಮಾಡಿದ್ರೆ ಬಹಳ ಜನ ಇರ್ತಾರೆ. ಗೊತ್ತಿದ್ರು ಗೊತ್ತಿದ್ದು ಕೆಸರು ಕಲ್ಲು ಮೇಲಾಕಾಗುತ್ತೆ. ಗೊತ್ತಿದ್ರು ಗೊತ್ತಿದ್ದು ಅದರಿಂದ ಅದ್ರ ಅವಶ್ಯಕತೆ ಇಲ್ಲ. ನಾನು ಅವ್ರ ಮೇಲೆ ಹಾಕಿದ್ದೆ ಸಮಾಜ ಆತರ ಇದೆ ಅದು ಕೇಳಿದ್ದೀನಿ. ಸಮಾಜದಲ್ಲಿ ಕೆಲವರು ಆ ರೀತಿಯ ವ್ಯಕ್ತಿಗಳು ಇದ್ದಾರೆ ಅಂತ ವ್ಯಕ್ತಿಗಳು ಹೇಳಿದ್ದಾರೆ. ನಾನೇನ್ ನೋಡಿ ಯಾರು ಹೇಳಿದರು ಯಾವಂದ್ರೆ ಕಳಿಸಿದ್ದು ನಾನು ಕಳಿಸಿದ್ನ ಸರ ಮಹೇಶ್ ಕೇಳಿದ್ರು ನಾನು ಕಳಿಸಿದ್ದೀನಿ. ನನಗೆ ಸಂಬಂಧ ಇಲ್ಲ. ನನ್ನ ಪಕ್ಷದಲ್ಲಿ ಒಂದೂವರೆ ವರ್ಷದಿಂದನೆ ನಾಗರಾಜು ಪಕ್ಷಕ್ಕೆ ತಗೊಂಡು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದೆ. ಈಗ ಯಾಕೆ ಪಂಚಾಯತಿ ಮಾಡಕ್ ಕಳಿಸ್ತೀವಿ? ಅದರ ಅವಶ್ಯಕತೆ ನನಗಿಲ್ಲ. ಹತ್ತು ಕರೆದು ಸಾರಾ ಮಹೇಶ್ ನ ಯಾರು ಕರ್ಕೊಂಡು ಹೋಗಿದ್ರು ಎಲ್ಲ ಅವರು ಹೇಳ್ತಾರೆ. ನನ್ನ ಯಾಕೆ ಹೇಳ್ತಾರಲ್ವಾ ರೆಸ್ಪಾನ್ಸ್ ಏನಿದೆ? ನಾನು ಯಾರು ಭಯ ಹಾಕೊಳ್ಬೇಕು? ನಾನು ನಾನು ಇದರ ಬಗ್ಗೆ ಚರ್ಚೆ ಅನವಶ್ಯಕ. ಎದುರಾಳಿಗಳು ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, 224 ಕ್ಷೇತ್ರದಲ್ಲಿ ಹೀಗೆ ಉಂಟು. ಜನ ತೀರ್ಮಾನ ಮಾಡ್ತಾರೆ, ಜಾತಿ ತಯಾರಿ ಮಾಡ್ತಿರ್ಬೇಕು. ವಿಶೇಷವಾಗಿ ಅದ್ರ ಅವಶ್ಯಕತೆ ಏನಿದೆ? ಅದ್ರ ಅವಶ್ಯಕತೆ ಇಲ್ಲ.